ನಾನು ಕ್ಲಿಯರ್ ಆಗಿ ಹೇಳಕ್ ಇಷ್ಟ ಯಶಸ್ವಿ ನೀವ್ ಯಾವ್ದೇ ಕಾರಣಕ್ಕೂ ಫ್ರೀ ಆಫ್ ಕಾಸ್ಟ್ ಗೆ ನಮಗೆ ಇವೆಂಟ್ ಬರ್ತಿರ್ಲಿಲ್ಲ ಪ್ರತಿ ಒಂದು ಇವೆಂಟ್ ಗೆ ದುಡ್ಡು ತಗೊಂತಿದ್ರು ಅವ್ರ ಮಗಳನ್ನ ಹೆಸರುನ ಮಿಸ್ಯೂಸ್ ಮಾಡಿದೀರ ಅಂತ ಹೇಳ್ತಾರಲ್ಲ ಅವರೇ ತನ್ನ ಸಂಭಾವನೆ ತಗೊಂಡು ಈವೆಂಟ್ ಗೆ ಬಂದು ಪೇಮೆಂಟ್ ತೀಸ್ಕೊಂಡು ಈವೆಂಟ್ ಗೆ ಬಂದ್ಮೇಲೆ ಜನಕ್ಕೆ ನಾವ್ ಹೇಳ್ಬೇಕಾದ್ರೆ ಇವ್ರ ಇವೆಂಟ್ ಗೆ ಬರ್ತಾ ಇದಾರೆ ಅಂತ ಮತ್ತೆ ನಾವ್ ಇನ್ನೇನಕ್ ಸಂಭಾವನೆ ಕೊಡ್ತಾ ಇದೀವಿ ಇವ್ರಿಗೆ ಸೊ ಒಂದು ಇವೆಂಟ್ ಅಲ್ಲಿ ಎಂಜಾಯ್ ಮಾಡ್ಬೇಕಾದ್ರೆ ಅವ್ರಿಗೆ ಚೆನ್ನಾಗಿತ್ತು ಪ್ರತಿ ಒಂದು ಇವೆಂಟ್ ಅಲ್ಲಿ ಫೋಟೋಸ್ ಶೂಟ್ಸ್ ಮಾಡ್ಸ್ಕೊಬೇಕಾದ್ರೆ ಚೆನ್ನಾಗಿತ್ತು ಸೊ ಇದೊಂದು ಏನಂದ್ರೆ ನಮ್ದೊಂದು ನಾರ್ಮಲ್ ಟೀಮು ಸಣ್ಣ ಟೀಮು ಪ್ರೊಡಕ್ಷನ್ ಇವರು ಒಂದು ಏನೋ ಒಂದು ಬಂದ್ರು ಒಂದು ಅಲ್ಲಿ ಒಂದು ಜೋಶಲ್ಲಿ ಬಂದ್ರು ಒಂದು ಸೆಲೆಬ್ರಿಟಿ ಇದಾರೆ ಅಂದ್ಬಿಟ್ಟು ಒಂದು ಕಾಮನರ್ಸ್ ಗೆ ಏನೋ ಒಂದು ಸಪೋರ್ಟ್ ಮಾಡಬಹುದು ಅಂತ ಅನ್ಕೊಂಡ್ ಬಂದ್ಬಿಟ್ಟು ನನ್ ಕಂಪ್ನಿ ನನ್ ಕಂಪ್ನಿ ಫಿನಾನ್ಸ್ ನನ್ ಕಂಪ್ನಿ ಇವ್ರ ಓನರ್ ಅನ್ನೋ ತರ ಇವರೇ ನಿಂದ್ಕೊಂಡ್ ಡಿಸಿಷನ್ಸ್ ಮಾಡಿ ಜನಕ್ಕೆ ನಾನ್ ನಿಮ್ಗೆ ದುಡ್ಡು ಕೊಡಿಸ್ತೀನಿ ಯಾಕೆ ಸರ್ ಕೊಡ್ಬೇಕು ಅವ್ರು ಈವೆಂಟ್ ಇವೆಂಟಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಇವೆಂಟ್ ಫೋಟೋ ಶೂಟ್ಸ್ ಮಾಡ್ಸ್ಕೊಂಡಿದ್ದಾರೆ ಪ್ರತಿಯೊಂದು ಕ್ಲೈಂಟ್ಸ್ ಡೇಟಾ ನನಗೆ ಗೊತ್ತು ಪ್ರತಿಯೊಂದು ನನಗ್ ಗೊತ್ತಿದೆ ಇವ್ರು ಯಾರು ರೀಫಂಡ್ಸ್ ಕೊಡಿಸ್ತೀನಿ ಅಂತ ಹೇಳಕ್ ಫಸ್ಟ್ ಆಫ್ ಆಲ್ ನಾನೇನ್ ಇಲ್ಲಿ ಬ್ಯಾಂಕ್ ಸೇವಿಂಗ್ಸ್ ಅಕೌಂಟ್ ತರ ನಾನೇನು ನಡೆಸ್ತಾ ಇಲ್ಲ ಬಿಕಾಸ್ ಅವರು ಕೊಟ್ಟಿರೋ ದುಡ್ಡಿಗೆ ರಿಜಿಸ್ಟ್ರೇಷನ್ ಏನಿದೆಯೋ ಅದನ್ನ ಪ್ರೊಸೆಸ್ ಎಕ್ಸ್ಪ್ಲೇನ್ ಮಾಡಿ ಒನ್ಸ್ ನಾನ್ ರಿಫಂಡಬಲ್ ಅಂತ ಹೇಳಿದೀವಿ ಪ್ರತಿ ಒಂದು ನಾನು ಎಕ್ಸ್ಪ್ಲೈನ್ ತಗೊಂಡಿರೋದು ಆ ಒಂದು ಇಂಟೆನ್ಶನ್ಗಿನಿ ಇದುವರೆಗೂ ಏನೇನಿತ್ತೋ ನಮ್ ಕಡೆ ಯಾವ್ದೇ ಒಂದು ತಪ್ಪಿರ್ಲಿಲ್ಲ ನನ್ನ ಕಾರಣಕ್ಕೇನೆ ಪ್ರತಿಯೊಂದು ಪೊಲೀಸ್ ಅಧಿಕಾರಿಗಳು ಏನೇನು ಹೇಳಿದ್ರು ಪ್ರತಿಯೊಂದು ನಾನು ಫಾಲೋ ಅಪ್ ಮಾಡಿ ಇವತ್ತು ನನ್ನ ಕೆಲವೊಂದು ದಿನಗಳ ನಾನು ಡಿಪ್ರೆಷನ್ ಅಲ್ಲಿ ಇದ್ದೆ ಆ ಒಂದು ಕಾರಣಕ್ಕೆ ನಾನು ಯಾವ್ದೇ ಒಂದು ಮೀಡಿಯಾಕ್ ಸಹ ನಾನ್ ಬಂದಿರಲಿಲ್ಲ ಇವತ್ತು ನಾನು ಮೀಡಿಯಾ ಮುಂದೆ ಬಂದ್ ಮಾತಾಡ್ತಾ ಇರೋದ್ ಇಷ್ಟ ಇವತ್ತು ನಾನು ಹುಡುಗಿಯಾಗಿ ಒಂದು ಇವೆಂಟ್ಸ್ ನಡೆಸಿದ್ದೀನಿ ಸೊ ಈ ತರ ಒಂದು ಬೇರೆ ಯಾರಿಗೂ ತೊಂದ್ರೆ ಆಗಬಾರ್ದು ಓಕೆ ಒಂದ್ ಸೆಲೆಬ್ರಿಟಿನ ನಾವು ಕೈ ನಮ್ಮ ಪ್ರೊಡಕ್ಷನ್ ಒಳ್ಳೆ ಗ್ರೋಯಿಂಗ್ ಆಗ್ಲಿ ಅಂತ ಪ್ರೊಡಕ್ಷನ್ ಇವ್ರಿಂದಾನೆ ಬೆಳೀತು ಅನ್ನೋದೆಲ್ಲ ಮಾತು ಮತ್ತೆ ನನ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿರೋದು ಏಳ್ ವರ್ಷ ಮನ್ಷಿಕಾಗಿ ಇವಾಗ ಇನ್ನು ಐದು ವರ್ಷ ಇಷ್ಟ ವರ್ಷ ಮತ್ತೆ ನಾವ್ ಹೆಂಗ್ ಬದುಕ್ ಬಿಟ್ರಿ ಹೆಂಗ್ ಇವೆಂಟ್ಸ್ ಮಾಡ್ಬಿಟ್ರಿ ಇವ್ರ ಮಗಳಿಂದಾನೆ ಮಾಡಿದ್ರ ನಾವು ನಾವ್ ಇವ್ರ ಮಗಳನ್ನ ರೆಸ್ಪೆಕ್ಟ್ ಮಾಡ್ತೀವಿ ಏನಿದ್ಯೋ ಅದನ್ನ ನಾವು ಪೇಮೆಂಟ್ ಸಹ ಮಾಡಿದೀವಿ ಇವ್ರಿಗೆ ರೆಸ್ಪೆಕ್ಟ್ ನ ಕೊಡ್ತೀವಿ ಅಂತಂದ್ರೆ ಅವ್ರ ನಮ್ ಇವೆಂಟ್ ಬಂದಿದರೆ ನಮಗೋರ್ಗೇನು ಕ್ಲಾಸ್ ಇರಲಿಲ್ಲ ಅವ್ರಗಿನ ಒಂದು ಟ್ಯಾಲೆಂಟೆಡ್ ನಾನು ಹೇಳೋದು ಇಷ್ಟೇ ಯಾಕೆ ಬೇರೆ ಮಕ್ಳು ಯಾರಿಗೂ ಮಕ್ಳು ಯಾರು ಟೆಲಿವಿಷನ್ ಸಿಗ್ ಬರ್ಲೇಬಾರ್ದ ಸರಿ ಇವಾಗ ಇವಂತ ಚಾನೆಲ್ಸ್ ಅಲ್ಲಿ ಇವಾಗ ವಾಹಿನಿಗಳಲ್ಲಿ ಬೇರೆ ಮಕ್ಳು ಯಾರಿದ್ದಾರೆ ಯಾರಿಗೂ ಆಪರ್ಚುನಿಟಿ ಕೊಟ್ಟಿದ್ದಾರೆ ಈಗ ನನ್ನ ಹತ್ರ ಎಷ್ಟೋ ಜನ ಮಕ್ಳಿದಾರೆ ನಾನೇ ಲೈಕ್ ಆಡಿಷನ್ಸ್ ಮಾಡಿದ್ದೀನಿ ಫೋಟೋ ಶೂಟ್ಸ್ ಮಾಡಿದ್ದೀನಿ ಫ್ಯಾಷನ್ ಶೋಸ್ ಮಾಡಿದ್ದೀನಿ ಕಾನ್ಸೆಪ್ಟ್ ಶೂಟ್ಸ್ ಮಾಡಿದೀನಿ ತುಂಬಾ ಟ್ಯಾಲೆಂಟೆಡ್ ಹೇಳ್ತಾ ಹೇಳ್ತಾರಲ್ಲ ಲೈಕ್ ಎಲ್ಲೋ ಕುತ್ಕೊಂಡು ಸ್ಪೀಚ್ ಕೊಡ್ತಾರಲ್ವಾ ಈಗ ಈ ಮಕ್ಳಿಗೆ ಟ್ಯಾಲೆಂಟ್ಸ್ ಇದೆ ಅಲ್ವಾ ಅವ್ರ ಮಗಳನ್ನ ಬಿಟ್ಟು ಬೇರೆ ಮಕ್ಕಳನ್ನ ಕ್ಯಾಸ್ಟ್ ಮಾಡ್ತಾರ ಯಾವ್ದು ಮಾಡೋದಿಲ್ಲ ಪ್ರತಿ ಒಂದು ವಾಹಿನಿಯಲ್ಲೂ ಅವ್ರ ಸಂಭಾವನೆ ತಗೊಂಡು ಅವ್ರ ಮಗಳನ್ನ ಬಿಸ್ನೆಸ್ ಅಂತಾನೆ ಮಾಡ್ತಾ ಇರೋದು ಇದು ನಾನು ಹೇಳಕ್ ಇಷ್ಟಪಡ್ತೀನಿ ಕ್ಲಿಯರ್ ಬಿಸ್ನೆಸ್ ಸೊ ಇಲ್ಲಿ ಸುಮ್ನೆ ನನ್ನ ನೇಮ್ ನ ರೆಪ್ಯುಟೇಷನ್ ಹಾಳು ಮಾಡಿದ್ದಾರೆ ಅಂಡ್ ಪ್ರತಿಯೊಂದು ಕಡೆನೂ ನನ್ನ ಹೇಳ್ದೆ ನನ್ನ ಕೆಲಸದವಳು ಪ್ರತಿಯೊಂದು ಕಡೆನೂ ನನ್ನ ಬಗ್ಗೆ ನನ್ನ ಒಂದು ನೇಮ್ ಹಾಳಾಗುವಂತ ಕೆಲಸ ಮಾಡಿದ್ದಾರೆ ಸೊ ಅದೇನಿದ್ಯೋ ನಾನು ಒಂದು ನಿಮ್ಮ ಒಂದು ಇತ್ತೀಚೆಗೆ ತುಂಬಾ ದಿನ ನನ್ನ ವಿಡಿಯೋಗಳ ನೋಡ್ತಾ ಇದ್ದೆ ಅದ್ ನಾನು ನಿಮ್ಗೆಲ್ಲರಿಗೂ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು ನಮ್ಮ ಒಂದು ಪ್ರೊಡಕ್ಷನ್ ವರ್ಕ್ ಏನಿರುತ್ತೆ ಸೆಲೆಬ್ರಿಟೀಸ್ ಯಾಕೆ ಬರ್ತಾರೆ ಜನ ಯಾಕೆ ದುಡ್ಡು ಕಟ್ತಾರೆ ಸೊ ಈ ತರ ಒಂದು ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಅನ್ನೋದಕ್ಕೆ ನಾನಿವತ್ತು ನಿಮ್ ಜೊತೆ ಮಾತಾಡ್ತಾ ಇರೋದು